ಮೂಳೆಗಳ ನೋವು ಯಾವ ಯೋಗ ಮುದ್ರೆ ಮಾಡಬೇಕು? ಬೋನ್ ಡೆನ್ಸಿಟಿ ಕಡಿಮೆಯಾದಾಗ, ಮೂಳೆ ಸವೆತ ಉಂಟಾದಾಗ, ಏನಾದರೂ ಇನ್ಫೆಕ್ಷನ್ ಆದಾಗ, ಮೆನೋಪಾಸ್ ಸಮಯದಲ್ಲಿ ಮೂಳೆಗಳ ನೋವು ಉಂಟಾಗುತ್ತದೆ. ಇಲ್ಲಿ ನಾವು ಆಕಾಶ ಮುದ್ರೆ ಮಾಡಿ ಮೂಳೆಗಳ ನೋವು ನಿವಾರಿಸಿಕೊಳ್ಳಬಹುದು. ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳಿನ ತುದಿ ಜೋಡಿಸಬೇಕು. ಇದೇನಾಗುತ್ತೆ? ಆಕಾಶ ಮುದ್ರೆಯಾಗುತ್ತದೆ. ಈ ಮುದ್ರೆಯಿಂದ ಏನಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಆಕಾಶ ತತ್ವವು ಅಂದ್ರೆ ಅವಕಾಶ, ಸ್ಪೇಸ್ ಎಲ್ಲಾ ಅಂಗಾಂಗಗಳ ನಡುವೆ ಇರುತ್ತದೆ. ಇದು ಸಮತೋಲನದಲ್ಲಿದ್ದಾಗ ಬೇರೆ ಎಲ್ಲಾ ತತ್ವಗಳ ಚಲನೆಗೆ ಅನುಕೂಲವಾಗುತ್ತದೆ. ಪಚನ ವಿಸರ್ಜನ ಕ್ರಿಯೆ ಸರಿಯಾಗಿ ನಡೆದು ದೇಹಾರೋಗ್ಯ ಬೆಳೆಸುತ್ತದೆ. ನಮ್ಮ ದೇಹದ ಶುದ್ಧತೆ ಬೆಳೆಯುತ್ತದೆ. ಈ ಮುದ್ರೆಯು ಮೂಳೆಗಳ ಆರೋಗ್ಯದ ಜೊತೆಗೆ ಕಿವಿಗೂ ಸಂಬಂಧಿಸಿದೆ. ಆಕಾಶ ಮುದ್ರೆ ಮಾಡೋದ್ರಿಂದ ಮೂಳೆಗಳು ಗಟ್ಟಿಮುಟ್ಟಾಗುತ್ತವೆ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗಿದ್ರೆ ಯಾವ ಟಾನಿಕ್ ಇಲ್ಲದೇನೆ ಆಹಾರದಿಂದ ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಆಸ್ಟಿಯೋಪೋರೋಸಿಸ್ ಗುಣಪಡಿಸುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.